ನಮಸ್ಕಾರ ಸ್ನೇಹಿತರೆ, ಸ್ನೇಹಿತರೆ ಕನ್ನಡ ವಾಹಿನಿ ಚಾನಲ್ಗೆ ಸ್ವಾಗತ. ನಾಳೆ 5 ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಅಮೌಂಟನ್ನು ಬಿಡುಗಡೆ ಮಾಡಲಿಕ್ಕೆ ರೆಡಿಯಾಗಿದ್ದಾರೆ. ಆ ಜಿಲ್ಲೆಗಳು ಯಾವುದು ಎಂಬುದನ್ನು ಮುಂದೆ ಹೇಳ್ತೀನಿ. ಹಾಗೆ ಮೊದಲನೇ ಕಂತಿನ 2000, ಎರಡನೇ ಕಂತಿನ 2000 ಹಾಗೂ ಮೂರನೇ ಕಂತಿನ 2000, ಟೋಟಲಾಗಿ ಒಬ್ಬ ಮಹಿಳೆಗೆ ಒಬ್ಬ ಗೃಹಲಕ್ಷ್ಮಿಗೆ 6000 ಅಮೌಂಟ್ ಹಣ ಜಮಾ ಆಗುತ್ತೆ. ಇದನ್ನು ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಹೇಳಿದ್ದಾರೆ. ಅದರ ವಿಡಿಯೋ ಕ್ಲಿಪ್ಪನ್ನು ಮುಂದೆ ತೋರಿಸ್ತೀನಿ ವಿಡಿಯೋದಲ್ಲಿ. ಹಾಗೆ ಅದರಲ್ಲಿ ಒಂದು ಕಂತು ಕೂಡ ಬಂದಿಲ್ಲ. ಆದರೆ ಯಾರನ್ನು ಕೇಳಬೇಕು ಅಂದರೆ ಯಾವುದೂ ಕೂಡ ಒಂದು ಕಂತು ಕೂಡ ನಿಮಗೆ ಇನ್ನೂವರೆಗೂ ಬಂದಿಲ್ಲ ಅಂದರೆ ಯಾರನ್ನ ಹೋಗಿ ಭೇಟಿಯಾಗಬೇಕು ಅನ್ನೋದನ್ನು ಮಾಹಿತಿಯನ್ನು ಕೂಡ ತಿಳಿಸ್ಕೊಡ್ತೀನಿ. ಇನ್ನು ಎರಡನೇ ಕಂತು ಕೂಡ ಬಂದಿಲ್ಲ ಅಂದರೆ ಯಾರನ್ನು ಕೇಳಬೇಕು, ಯಾರ ಹತ್ತಿರ ನಿಮ್ಮ ಡಾಕ್ಯುಮೆಂಟನ್ನು ತೋರಿಸ್ಬೇಕಾಗತ್ತೆ, ಯಾವ ಕೇಂದ್ರಕ್ಕೆ ಹೋಗಬೇಕು, ಎಲ್ಲ ಡಾಕ್ಯುಮೆಂಟ್ ಸರಿ ಇದ್ದರೂ ನಿಮಗೆ ಹಣ ಯಾಕೆ ಬಂದಿಲ್ಲ ಅನ್ನುವಂಥ ಸಂಪೂರ್ಣ ಮಾಹಿತಿ ವಿಡಿಯೋದಲ್ಲಿರುತ್ತೆ ನೋಡಿ. ವಿಡಿಯೋನ ಕೊನೆವರೆಗೆ ನೋಡಿ. ಹಾಗೆ ಈಗಾಗಲೇ ಯೋಜನೆ ಸ್ಟಾರ್ಟ್ ಮಾಡಿ ತುಂಬ ದಿನ ಆಯಿತು. ಆಗಸ್ಟ್ 30ರಿಂದನೇ ಶುರುವಾಗಿದೆ, ಅದರ ಬಗ್ಗೆ ನಿಮಗೆ ಗೊತ್ತೇ ಇದೆ. ಈಗ ಎರಡನೇ ಕಂತಿನ ಹಣ ತುಂಬ ಜನಕ್ಕೆ ಹೋಗಿದೆ. ಹಾಗೆ ಭಾಳಷ್ಟು ಜನರಿಗೆ ಇನ್ನೂ ಎರಡನೇ ಕಂತಿನ ಹಣ ಬಂದಿಲ್ಲ. ಹೀಗಾಗಿ 80 ಲಕ್ಷ ಜನರಿಗೆ ಮೊದಲನೇ ಕಂತು ಈಗಾಗಲೇ ಬಂದಾಗಿದೆ. ಇನ್ನು ಅದರಲ್ಲಿ 30 ಲಕ್ಷ ಜನರಿಗೆ ಅಮೌಂಟ್ ಬಂದಿಲ್ಲ. ಅದರಲ್ಲಿ ಕಂಪ್ಲೀಟಾಗಿ ಟೋಟಲಾಗಿ ಯಾವುದೇ ಒಂದು ಕಂತು ಬರದೇ ಇದ್ದವರು 7ರಿಂದ 8 ಲಕ್ಷ ಜನ ಇದ್ದಾರೆ. ಅದರಲ್ಲಿ ಅವರಿಗೆ ಪ್ರಾಬ್ಲಮ್ ಏನಾಗಿದೆ ಅಂತ ನೋಡೋದಾದರೆ, ಅವರು ಆಧಾರ್ ಕಾರ್ಡನ್ನು ಕೊಟ್ಟು 3ರಿಂದ 4 ಅಕೌಂಟ್ಗಳನ್ನು ಮಾಡಿಸಿದ್ದಾರೆ. ಅದರಲ್ಲಿ ಯಾವ ಅಕೌಂಟಿಗೆ ಅವರ ದುಡ್ಡು ಹೋಗಿದೆ ಅಂತಲೇ ಅವರಿಗೆ ಗೊತ್ತಿಲ್ಲ. ಸೊ ಹೀಗಾಗಿ ಇದು ಒಂದು ಪ್ರಾಬ್ಲಮ್ ಆಗಿದೆ. ಹಾಗೆ ಅಪ್ಲಿಕೇಶನ್ ಹಾಕುವಾಗ ಯಾವ ಆಧಾರ್ ಕಾರ್ಡು ಹಾಗೆ ಯಾವ ಬ್ಯಾಂಕ್ ಅಕೌಂಟ್ ಡೀಟೇಲ್ಸನ್ನು ಕೊಟ್ಟಿದ್ದಾರೆ ಅನ್ನೋದನ್ನು ನೀವು ಸರಿಯಾಗಿ ಚೆಕ್ ಮಾಡಿಕೊಳ್ಳಿ. ಆಗ ಮಾತ್ರ ನಿಮಗೆ ಅಮೌಂಟ್ ಬರುತ್ತೆ. ಹಾಗೆ ಈಗ 5 ಜಿಲ್ಲೆಗಳಿಗೆ ಅಮೌಂಟ್ ಬರುತ್ತೆ ನೋಡಿ. ಯಾವ 5 ಜಿಲ್ಲೆಗಳು ಅಂತ ಈಗ ತಿಳಿಸ್ಕೊಡ್ತೀನಿ ನೋಡಿ. ಮೊದಲಿಗೆ ಬೀದರ್ ಜಿಲ್ಲೆ, ಹಾಗೆ ಶಿವಮೊಗ್ಗ, ಮತ್ತು ಫ್ರೆಂಡ್ಸ್ ಉತ್ತರ ಕನ್ನಡ ಜಿಲ್ಲೆ, ಚಿತ್ರದುರ್ಗ ಜಿಲ್ಲೆ, ಇನ್ನು ಗದಗ ಜಿಲ್ಲೆಗಳಿಗೆ ನಾಳೆ ಅಮೌಂಟನ್ನು ಬಿಡುಗಡೆ ಆಗ್ತಾರೆ. ಹಾಗೆ ಇವತ್ತು ಮಧ್ಯಾಹ್ನ ಕೂಡ ಬಿಡುಗಡೆ ಮಾಡಬಹುದು, ತಪ್ಪಿದರೆ ನಾಳೆ ಕೂಡ ಗ್ಯಾರಂಟಿಯಾಗಿ ಬಿಡುಗಡೆ ಆಗುತ್ತೆ. ಹಾಗೆ ಫ್ರೆಂಡ್ಸ್ ಇದನ್ನು ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಹೇಳಿದ್ದಾರೆ. ಹಾಗೆ ಯಾವ ರೀತಿಯಾಗಿ ನೀವು ಇನ್ನು ಚೆಕ್ ಮಾಡ್ಕೊಳ್ಬೇಕಾಗತ್ತೆ, ಇನ್ನು ಅಮೌಂಟ್ ಬಂದಿಲ್ಲ ಅಂದರೆ ಎಲ್ಲಿ ಹೋಗಿ ಹೇಳಬೇಕು, ಮತ್ತು ಈ ನಿಮ್ಮ ಪ್ರಾಬ್ಲಮನ್ನು ಯಾರಿಗೆ ಹೇಳಬೇಕು ಅನ್ನುವಂಥ ಸಂಪೂರ್ಣ ಮಾಹಿತಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನೋಡಿ. ಹೆಬ್ಬಾಳ್ಕರ್ ಅವರೇ ಹೇಳಿದ್ದಾರೆ. ಒಂದು ನೋಡಿ, 1 ತಿಂಗಳಿಗೆ 2000, 2 ತಿಂಗಳಿಗೆ ಅದು ಮಿಸ್ ಆದರೆ ಬಂದಿಲ್ಲ ಅಂದರೆ 4000 ಆಗುತ್ತೆ. ಹಾಗೆ 3ನೇ ತಿಂಗಳಿಗೆ ಬಂದಿಲ್ಲ ಅಂದರೆ ಟೋಟಲಾಗಿ 3 ತಿಂಗಳಿಗೆ 6000 ರೂಪಾಯಿ ಬರುತ್ತೆ. ಹಣ ಬರಲಿಲ್ಲ ಅಂದರೆ ಡಾಕ್ಯುಮೆಂಟ್ಸ್ ಕ್ಲಿಯರ್ ಇದ್ದರೂ ಸಹಿತ ನಿಮಗೆ ಹಣ ಬಂದಿಲ್ಲ ಅಂದರೆ ನೀವು ಎಲ್ಲಿಗೆ ಹೋಗಬೇಕು ಅಂತ ನೋಡೋದಾದರೆ, ನಿಮ್ಮ ತಾಲೂಕಿನ ಮಹಿಳಾ ಮತ್ತು ಮಕ್ಕಳ ಇಲಾಖೆಗೆ ಹೋಗಬೇಕಾಗತ್ತೆ. CDPO ಗಳಿಗೆ ಹೋಗಿ ಭೇಟಿ ನೀಡಿ ಅವರಿಗೆ ನಿಮ್ಮ ಪ್ರಾಬ್ಲಮನ್ನು ಹೇಳಬೇಕಾಗತ್ತೆ. ಮೊದಲನೇ ಕಂತಿನ ಹಣ ಬಂದಿಲ್ವಾ, ಅಥವಾ ಎರಡನೇ ಕಂತಿನ ಹಣ ಬಂದಿಲ್ವಾ, ಅಥವಾ 3ನೇ ಕಂತಿನ ಹಣ ಬಂದಿಲ್ವಾ, ಇದನ್ನು ಸರಿಯಾಗಿ ಅವರಿಗೆ ಹೇಳಬೇಕಾಗತ್ತೆ. ಅವರು ನಿಮ್ಮ NPCA ಆಗಿದೆ ಇಲ್ವಾ, KYC ಚೆಕ್ ಆಗಿದೆ ಇಲ್ವಾ, ಹಾಗೆ ನಿಮ್ಮ ಬ್ಯಾಂಕ್ ಅಕೌಂಟು ಮತ್ತು ಆಧಾರ್ ಕಾರ್ಡ್ ಲಿಂಕ್ ಇದೆಯೇ ಇಲ್ವಾ ಅನ್ನುವಂಥ ಸಂಪೂರ್ಣ ಮಾಹಿತಿಯನ್ನು ಚೆಕ್ ಮಾಡಿ ಆನಂತರ ನಿಮಗೆ ಹಣ ಯಾವಾಗ ಬರುತ್ತೆ ಅಂತ ಕ್ಲಿಯರಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತಾರೆ ನೋಡಿ. ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ನೀವು ನಿಮ್ಮ ತಾಲೂಕಿನ ಮಹಿಳಾ ಮತ್ತು ಮಕ್ಕಳ ಇಲಾಖೆಗೆ ಹೋಗಿ CDPO ಗಳಿಗೆ ಭೇಟಿಯಾಗಿ ನಿಮ್ಮ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಕೋಬೇಕಾಗತ್ತೆ. ಫ್ರೆಂಡ್ಸ್ ಈ ರೀತಿಯಾಗಿ ನೀವು ನಿಮ್ಮ ಮಹಿಳಾ ಮತ್ತು ಮಕ್ಕಳ ಇಲಾಖೆಗೆ ಹೋಗಬೇಕಾಗತ್ತೆ, ನಿಮ್ಮ ಹತ್ತಿರದ ನಿಮ್ಮ ತಾಲೂಕಿನ, ಅಲ್ಲಿ ಹೋದರೆ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಹಾಗೆ ಫ್ರೆಂಡ್ಸ್ ನಾಳೆ 5 ಜಿಲ್ಲೆಗಳಿಗೆ ಬಿಡುಗಡೆ ಆಗುತ್ತೆ, ಹಣ ಬಿಡುಗಡೆ ಆಗುತ್ತೆ ಅಂತ ಹೇಳಿದ್ದಾರೆ. ಅದರ ಮಾಹಿತಿಯನ್ನು ಕೂಡ ತಿಳಿಸ್ಕೊಟ್ಟಿದ್ದೀನಿ. ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ.